ಪಬ್ಲಿಕ್ ರೆಸ್ಪಾನ್ಸ್ ಹೆಂಗಿದೆ, ಯಾರಿಗೆ ಓಡಾಡ್ತಾ ಇದ್ದೀರಾ, ಟಿಕೆಟ್ ಬಿಫೋರ್ ಹೆಂಗಿತ್ತು, ಆಮೇಲೆ ಹೆಂಗಿದೆ, ಇಲ್ಲ ಹೆಂಗಿದೆ? ಟಿಕೆಟ್ ಮೊದಲಿಗೆ ಹೆಂಗೆ ಜೋಶ್ ಇತ್ತು, ಈಗಲೂ ಕೂಡ ಟಿಕೆಟ್ ಆದ್ಮೇಲೆ ಕೂಡ ಅದೇ ಜೋಶ್ ಇದೆ. ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಏನಿವತ್ತು ನಮ್ಮ ಒಂದು ಭಗವಂತ ಹನುಮಂತನ ಆಶೀರ್ವಾದದಿಂದ ಮತ್ತು ಕುಮಾರಸ್ವಾಮಿ ಆಶೀರ್ವಾದದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಟಿಕೆಟಿನ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತು. ಆ ದಿನಗಳಿಂದ ಎಲ್ಲ ನಮ್ಮ ಹಿರಿಯ ಮುಖಂಡರಾದ ನಮ್ಮ ಸಹೋದರದ ದೇವಕರ್ ಇರ್ಬೋದು, ಮತ್ತೊಬ್ಬ ನಮ್ಮ ತಂದೆಯ ಸಂಬಂಧ ಕೃಷ್ಣಪ್ಪನ ಇರ್ಬೋದು, ನಮ್ಮ ಜಿ ಡಿ ಪಂಪನ ಇರ್ಬೋದು, ಮತ್ತು ಈ ಒಂದು ಸಂಡೂರಿನಲ್ಲಿ ಮತ್ತು ನಮ್ಮ ಜಿಲ್ಲೆಯ ಎಮ್ ಎ ನಾಯಕರುಗಳಾದ ಜನಾರ್ದನ್ನವರು, ಶ್ರೀ ಕಾರ್ತಿಕ್ ಗರ್ಭ ಮಹಾರಾಜರು, ಶ್ರೀರಾಮುಲು ಅಣ್ಣನವರು, ಸೋಮಶೇಖರ ಅಣ್ಣನವರು ಎಲ್ಲರ ಒಂದು ಸಂತೋಷ ಮತ್ತು ಒಗ್ಗಟ್ಟಿನದಿಂದ ಇವತ್ತು ನಾಮಪತ್ರ ತಾವು ನೋಡಿದಂಗೆ ತುಂಬ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಅತಿ ಯಶಸ್ವಿಯಾಗಿ ಒಂದು ನೆರವೇರಿತು. ಏನು ಇದೇ ತಿಂಗಳು ಮುಂದಿನ ತಿಂಗಳು 13ನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ಸಂಡೂರಲ್ಲಿ ಈ ಸಲ BJP ಗೆಲ್ಲುವುದು ಶತಸಿದ್ಧ. ಹಾಗಾಗಿ ಸಂಡೂರಿನಲ್ಲಿ ಇತಿಹಾಸ ಒಂದು ಸೃಷ್ಟಿಯಾಗುತ್ತೆ ಅಂತಂದೇಳಿ ಈ ಮೂಲಕ ತಮ್ಮಲ್ಲಿ ತಿಳಿಸ್ತೇವೆ. ಇಲ್ಲ, ಒಬ್ಬರ ಹೆಸರು ನಾವು ಹಾಕಿರೋದು, ಮೂರು ಸೆಟ್ ಒಬ್ಬರ ಹೆಸರು ಹಾಕಿರೋದು ಬರ್ತದೆ. ಕಾರ್ತಿಕ್ ಗೋರ್ಪಡೆ ಅವರು ಬೆಳಗ್ಗೆ ಫೋನ್ ಮುಖಾಂತರ ಮಾಡಿದ್ವಿ, ನೆಕ್ಸ್ಟ್ ಪ್ರಚಾರಕ್ಕೆ ಅವ್ರು ಬರ್ತಾ ಇದ್ರು. ಅಲ್ಲ, ಎಲ್ಲರಿಗೂ ನಾಮಪತ್ರ ಇವತ್ತಿನ ಕಳಿಸಿದ್ದೀನಿ. ಇವತ್ತಿನ ಆ ಸ್ಕ್ರೂಟ್ನಿ ಎಲ್ಲ ಮುಗಿಬೇಕು. 30ನೇ ತಾರೀಕಿಂದ 1ನೇ ತಾರೀಕು ಹಬ್ಬ ಬರುತ್ತೆ, ಹಬ್ಬದ ನಂತರ ಎಲ್ಲರೂ ಪ್ರಚಾರ ತೊಡ್ತೀವಿ. ಆಲ್ರೆಡಿ ನಾವು 40 ಹಳ್ಳಿ ಕವರ್ ಮಾಡಿದ್ವಿ ಡೈಲಿ. ಈಗ ನಮ್ಮದಿರೋ ಫಾಸ್ಟಿಗೆ ಅದಕ್ಕೆ ನಮ್ಮ ಕಾರ್ಯಕರ್ತರು ಕೂಡ ಅಷ್ಟೇ ಜೋಶ್ ಇದ್ದಾರೆ. ನಾವು ರಾಮುಲಣ್ಣವರು, ಜನಾರ್ದನ್ನವರು, ದಿವಾಕರ್ ಸಹೋದರರು, ಕೃಷ್ಣಪ್ಪನವರು, ಕಾರ್ತಿಕ್ ಮಹಾರಾಜರು, ಸೋಮಶೇಖರ ಎಲ್ಲರ ನೇತೃತ್ವದಲ್ಲಿ, ನಮ್ಮ ಜಿಲ್ಲಾಧ್ಯಕ್ಷ ಅನಿಲ್ ಅಡ್ಡಣ್ಣಿದ್ದಾರೆ, ಎಲ್ಲರ ನೇತೃತ್ವದಲ್ಲಿ ಎಲ್ಲ ಒಗ್ಗಟ್ಟಿನಿಂದ ಸಹಕಾರದೊಂದಿಗೆ ಪ್ರತಿ ಹಳ್ಳಿ ಪ್ರವಾಸ ಮಾಡ್ತೇವೆ. ಅನಿಲ್ ಅಡ್ಡಣ್ಣರಿದ್ದಾರೆ, ಅನಿಲ್ ಅಡ್ಡಣ್ಣ ಜೊತೆಗೂಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.